ಹೇ, ನಿಧಾನವಾಗಿ ಉದ್ಯಾನ ಬಂತು. ಮೆಟ್ಲನ್ನು ನೋಡ್ಕೊಂಡು ಇಲ್ಲಿ. ಹೇ, ಅಲ್ಲಿ ನೋಡು ಮೈನಾ. ನೀನು ಮೊದಲೇ ನೋಡ್ಕೊಂಡಿಲಿ ಲೈನಾ. ಅಣ್ಣ ಅಣ್ಣ, ಈ ಉದ್ಯಾನವನ್ನು ನೋಡಿದ ಮೇಲೆ ನನಗೆ ಒಂದು ಹಾಡು ಜ್ಞಾಪಕಕ್ಕೆ ಬಂತು. ಪ್ಲೇ ಮಾಡ್ತೀನಿ ಕೇಳಿ. ಅಲ್ಲಿ ನೋಡು, ಜಿಂಕೆ ಮರಿ ಎಷ್ಟು ಚೆನ್ನಾಗಿ ಜಿಗಿಯುತ್ತಾ ಓಡ್ತಾ ಇದೆ. ಓ, ಸೂಪರ್ ಆಗಿದೆ. ಅದು ಮಾತ್ರನಾ? ಅಲ್ಲಿ ನೋಡು ನವಿಲು ಎಷ್ಟು ಚೆನ್ನಾಗಿದೆ. ಅರೆ, ಎಷ್ಟು ಬೆಲ್ಲಗಿದೆ. ಅಲ್ಲಿ ನೋಡು ಕೋಗಿಲೆ, ಇಲ್ಲಿ ನೋಡು ಕಾಗೆ, ಅಲ್ಲಿ ನೋಡು ನವಿಲು, ಎಷ್ಟು ಚೆನ್ನಾಗಿದೆ. ಈ ರೀತಿ ಇನ್ನೂ ಎಷ್ಟೋ ಇದೆ. ಅಲ್ಲಲ್ಲಲ್ಲಲ್ಲೇ, ಎಷ್ಟು ಸುಂದರವಾದ ಪರಿಸರ. ಇದೆಲ್ಲ ಯಾರು ಸೃಷ್ಟಿ ಮಾಡಿರಬಹುದು? ನೀನು ಏನು ಕೇಳಿದೆ? ಇಲ್ಲ, ಇದೆಲ್ಲ ಯಾರು ಸೃಷ್ಟಿ ಮಾಡಿರಬಹುದಂತ. ತುಂಬಾ ಒಳ್ಳೆಯ ಪ್ರಶ್ನೆ. ಈ ಪರಿಸರವನ್ನು ಸೃಷ್ಟಿ ಮಾಡಿದವರು ನಮ್ಮ ದೇವರೇ. ಈ ಉದ್ಯಾನವನ್ನು ನೋಡಿ ಇಷ್ಟು ಆಶ್ಚರ್ಯಪಟ್ಟರೆ ಹೇಗೆ? ಈಗ ನಾವು ಎಲ್ಲಿ ಹೋಗುತ್ತಾ ಇದೀವಿ ಅಂತ ಗೊತ್ತಾ? ಬೀಚ್ಗೆ ಹೋಗುತ್ತಾ ಇದ್ದೀವಿ. ಅಲ್ಲಿ ನೀನು ಬಂದರೆ ಮೈ ಮರೆತು ಹೋಗುತ್ತೀಯ. ಏನು,
ಬೀಚ್ಗೆ ಕರ್ಕೊಂಡು ಹೋಗುತ್ತೀಯಾ? ಹಾಗಾದರೆ ನನ್ನನ್ನು ಬೋಟ್ನಲ್ಲಿ ಕರ್ಕೊಂಡು ಹೋಗುತ್ತೀಯಾ? ಬೀಚಿಗೆ ಹೋಗಿ ಬೋಟಲ್ಲಿ ಹೋಗದೇ ಇದ್ದರೆ ಹೇಗೆ? ಖಂಡಿತ ಹೋಗೋಣ. ಎಲ್ಲಿನ ಹೋಗ್ತಾ ಇದೀವಿ? ಬೀಚಿಗೆ. ಎಲ್ಲಿನ ಹೋಗ್ತಾ ಇದೀವಿ? ಬೀಚಿಗೆ. ಅರೆ, ಎಲ್ಲಿನ ಹೋಗ್ತಾ ಇದೀವಿ? ಬೀಚಿಗೆ. ಹೇಯ್, ಬನ್ನಿ ಹೋಗೋಣ. ಹೇ ಜಾಲಿ 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 ಜಾಲಿ.